ಮನದ ಮಾತು ಬಾನುಲಿ ಭಾಷಣದ 109ನೇ ಆವೃತ್ತಿಯಲ್ಲಿಂದು ದೇಶವನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಭಾಷಣದ ನೇರ ಪ್ರಸಾರವನ್ನು ಹುಬ್ಬಳ್ಳಿಯಲ್ಲಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅನೇಕ ಮುಖಂಡರೊಂದಿಗೆ ವೀಕ್ಷಿಸಿದರು. ಬಳಿಕ ದೂರದರ್ಶನದೊಂದಿಗೆ ಅವರು ಅನೇಕ ಮಹತ್ವದ ವಿಷಯಗಳ ಬಗ್ಗೆ ಪ್ರಧಾನಿಯವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ರಾಮ ಮಂದಿರದ ಯಶಸ್ಸು, ನಾರಿಶಕ್ತಿಯ ಪ್ರಗತಿ, ವಿಕಸಿತ ಭಾರತದ ಸಂಕಲ್ಪದ ವಿವಿಧ ಆಯಾಮಗಳ ಬಗ್ಗೆ ಪ್ರಧಾನಿಯವರು ಮನಮುಟ್ಟುವ ಹಾಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಅನೇಕ ಸಂಗತಿಗಳು ಯಾವುದು ನಮ್ಮ ಗಮನಕ್ಕಿರುವುದಿಲ್ಲ. ರಾಮ ಜನ್ಮಭೂಮಿ ಬಗ್ಗೆನೂ ಪ್ರಸ್ತಾಪ ಮಾಡಿದರು ಮತ್ತು ಇಡೀ ದೇಶದಲ್ಲಿ ಯಾವ ರೀತಿ ರಾಮ ಜನ್ಮಭೂಮಿಯ ವಿಷಯದಲ್ಲಿ ರಾಮನ ಭಜನೆ ರಾಮಮಯವಾಗಿತ್ತು ಅನ್ನೋದನ್ನು ಹೇಳಿದರು. ನಾಳೆ ಪರೀಕ್ಷೆ ಪರ ಚರ್ಚಾ ಇದು 29ನೇ ತಾರೀಕು, ಅದರ ಬಗ್ಗೆನೂ ಪ್ರಧಾನಮಂತ್ರಿಗಳು ಪ್ರಸ್ತಾಪ ಮಾಡ್ಯಾರ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬೇಕು, ಇದರಲ್ಲಿ ಅದರಿಂದ ಅವರ ಆತ್ಮಸ್ಥೈರ್ಯ ಜಾಸ್ತಿ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪ್ರಧಾನಮಂತ್ರಿಗಳಿಗೆ ನಾನು ವಿಶೇಷವಾದಂಥ ಧನ್ಯವಾದ. ಮನದ ಮಾತು ಬಾನುಲಿ ಭಾಷಣವನ್ನು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ಹಾಗೂ ಸ್ಥಳೀಯ ಮುಖಂಡರ ನೇತೃತ್ವದಲ್ಲಿ ಅನೇಕ ಸಾರ್ವಜನಿಕರು ವೀಕ್ಷಿಸಿದರು. ಬಿಜೆಪಿ ಸ್ಥಳೀಯ ಮುಖಂಡರು ತಮ್ಮ ಅನಿಸಿಕೆಗಳನ್ನು ದೂರದರ್ಶನದೊಂದಿಗೆ ವ್ಯಕ್ತಪಡಿಸಿದರು. ಪ್ರತಿಯೊಂದು ಮನ್ ಕಿ ಬಾತ್ನಲ್ಲೂ ಕೂಡ ವಿಶೇಷತೆಯನ್ನ ಹೇಳುವಂತಹ ಪ್ರಧಾನಮಂತ್ರಿ ಮೋದಿಜಿಯವರು ಈ ಬಾರಿ ನಾರಿಶಕ್ತಿ ರಾಷ್ಟ್ರಶಕ್ತಿ ಎಂಬ ಸಂಕಲ್ಪದೊಂದಿಗೆ ಪದ್ಮ ಪ್ರಶಸ್ತಿಯಲ್ಲಿಯೂ ಕೂಡ ಮಹಿಳೆಯರನ್ನು ಗುರುತಿಸುವ ಮೂಲಕ ಸನ್ಮಾನವನ್ನು ನೀಡಿದ್ದಾರೆ. ಭಾರತ ದೇಶ ಅಂದರೆ ಆದಿಕಾಲ ದೇಶ ಅಂತಾರೆ, ಅಂದರೆ ಪ್ರತಿಯೊಂದು ಒಂದು ಗಿಡ ಮೂಲಿಕೆಗಳು ಕೂಡ ಅದರಲ್ಲಿ ಏನೇನು ಶಕ್ತಿ ಇದೆ, ಪವರ್ ಇದೆ ಅಂತ ಅಂಥ ಮಹಿಳೆಯರನ್ನ ಗುರುತಿಸಿ ಅವರು ಪ್ರಶಸ್ತಿ ಕೊಟ್ಟಿದ್ದಾರೆ. ಮೋದಿ ಬಂದಾಗಿಂದ ಪ್ರತಿಯೊಂದು ಜನಸಾಮಾನ್ಯ ಮಹಿಳೆಯರು ಕೂಡ ಹೆಚ್ಚಿನ ಪ್ರಶಸ್ತಿ ನೀಡ್ತಾ ಇದ್ದಾರೆ, ಮತ್ತು ಸಬಲೀಕರಣಕ್ಕೆ ಹೆಚ್ಚು ರೀತಿಯ ಮಹತ್ವ ಕೊಡ್ತಾ ಇದ್ದಾರೆ. ಮಹಿಳಾ ಸಶಕ್ತೀಕರಣದ ಬಗ್ಗೆ ಬಹಳ ಗಂಭೀರವಾಗಿ ವಿಚಾರವನ್ನು ಮಂಡಿಸಿದ್ದಾರೆ. ಹಲವಾರು ಕಾರ್ಯಕ್ರಮಗಳು ಕಳೆದ 10 ವರ್ಷದಲ್ಲಿ ನೀವು ಗಮನಿಸಿದ್ರೆ, ಬೇಟಿ ಪಡಾವೋ ಬೇಟಿ ಬಚಾವೋ ಇಂದ ಹಿಡಿದು ನಮ್ಮ ಅನೇಕ ಕಾರ್ಯಕ್ರಮಗಳನ್ನು ಮಹಿಳೆಯರಿಗೆ ಒಂದು ಉತ್ತೇಜನ ಕೊಡೋ ರೀತಿಯಲ್ಲಿ ಮಹಿಳಾ ಸಬಲೀಕರಣದ ಹೆಜ್ಜೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇಟ್ಟಿದ್ದಾರೆ. ಈ ಒಂದು ಸ್ವಚ್ಛತೆಯ ಬಗ್ಗೆ ಕೂಡ ಅಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಹೆಣ್ಮಕ್ಳಿಗೆ ಉಚಿತವಾಗಿ ಆಟೋ ಕೊಡುವಂಥದ್ದು, ಮತ್ತು ಆಟೋದನ್ನು ಅವರೇ ಓಡಿಸುವಂಥದ್ದು, ಮತ್ತು ವಿಶೇಷವಾಗಿ ಸ್ವಜಲಧಾರ ಯೋಜನೆ ಇರ್ಬೋದು, ಕುಡಿಯುವ ನೀರಿನ ಯೋಜನೆ ಆಗಿರ್ಬೋದು, ಅಲ್ಲಿ ಹೀಗೆ ಹಲವಾರು ಉಜ್ವಲ ಯೋಜನೆ ಇರ್ಬೋದು, ಅಲ್ಲಿ ಈಗ ಈಗಾಗಲೇ ಇದೆಲ್ಲ ಒಂದು ಕಡೆ ನಮ್ಮ ರಾಷ್ಟ್ರದ ಮಹಿಳೆಯರಿಗೆ ಒಂದು ಪ್ರೇರಣೆ ಆಗ್ತದೆ. ಅಲ್ಲಿ